ಮನೆ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಅಥವಾ ಸೈಟ್ ಲೋನ್ ಆಗಿರ್ಬೋದು. ಸೊ ಪ್ರತಿಯೊಂದು ಲೋನು ನಿಮ್ಗೆ ಏನೇ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇತ್ತು ಅಥವಾ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಲೋನ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಪ್ರಾಪರ್ಟಿಗೆ ರಿಲೇಟೆಡ್ ಯಾವುದೇ ರೀತಿ ಲೋನ್ ಇದ್ರೂ ನಾವು ಮಾಡ್ತೀವಿ. ನಮ್ಮ ಹತ್ರ ಎಲ್ಲ ಥರದ ಬ್ಯಾಂಕಲ್ಲೂ ಟೈಅಪ್ ಇದೆ. ಕಸ್ಟಮರ್ ಪ್ರೊಫೈಲಲ್ಲಿ ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ಓವರ್ಲುಕ್ ಮಾಡಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. 70-75% ಲೋನ್ ಆಗುತ್ತೆ, ಲೋನ್ ಮಾಡಿಕೊಡ್ತೀರಾ? ಏನು ಹಿಡನ್ ಚಾರ್ಜಸ್ ಏನಿರಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಏನಪ್ಪ ಯಾವುದೋ ಒಂದು ಆಫೀಸ್ ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀಯಲ್ಲ ಅಂತ ಅಂದ್ಕೊಂಡಿರ್ತೀರಾ. ಸೊ ಇವತ್ತೊಂದು ಸ್ಪೆಷಲ್ ವೀಡಿಯೋನೇ ಅಂತ ಹೇಳ್ಬೋದು. ಸುಮಾರು ಜನ ಇತ್ತೀಚೆಗೆ ಲೋನ್ ಮೂಲಕನೇ ಹೋಗ್ತಾರೆ. ಇವಾಗ ಒಂದು ಸೈಟ್ ತೊಗೊಳೋದಾಗಲಿ ಅಥವಾ ಒಂದು ಕಾರ್ ತೊಗೊಳೋದಾಗಲಿ ಅಥವಾ ಮನೆ ತೊಗೊಳೋದಾಗಲಿ, ಪ್ರತಿಯೊಬ್ಬರು ಕೂಡ ಲೋನ್ ಮೂಲಕನೇ ಹೋಗ್ತಿರ್ತಾರೆ. ಸೊ ಕೆಲವೊಬ್ಬರಿಗೆ ಲೋನ್ ಆಗ್ತಿರೋದಿಲ್ಲ. ಸೊ ಒಂದೊಂದು ಡಾಕ್ಯುಮೆಂಟ್ಸ್ ಮಿಸ್ ಆಗಿರುತ್ತೋ ಅಥವಾ ಸಿಬಿಲಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಮನೇಲಿ ಏನೋ ಒಂದು ಗೊಂದಲ ಇರುತ್ತೆ. ಸೊ ಈ ಥರ ಲೋನ್ ಆಗ್ತಿರೋದಿಲ್ಲ. ಸೊ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ವೀಡಿಯೋ ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಪ್ರತಿಯೊಂದು A to Z ಡೀಟೇಲ್ಸ್ ತಿಳ್ಕೊಡ್ತೀನಿ. ಮನೆ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಅಥವಾ ಸೈಟ್ ಲೋನ್ ಆಗಿರ್ಬೋದು. ಸೊ ಪ್ರತಿಯೊಂದು ಲೋನು ನಿಮಗೆ ಏನೇ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇತ್ತು ಅಥವಾ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಲೋನ್ ಮಾಡಿಕೊಡ್ತಾರೆ ಅಂಥ ಜಾಗಕ್ಕೆ ಬಂದೀನಿ ಅಂತೇಳಿ ಹೇಳ್ಬೋದು. ಸೊ ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಹಾಗೆ ಇವತ್ತು ನೋಡ್ತಿರ್ಬೋದು ನಮ್ಮ ಮುಂದೆ ಪ್ರದೀಪ್ ಸರ್ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ. ಸೊ ಯಾಕೆ ಇಲ್ಲಿ ಸ್ಪೆಷಲಾಗಿ ಬಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದರೆ, ಸೊ ಇಲ್ಲಿ ನಿಮಗೆ ಹೌಸ್ ಲೋನ್ ಆಗಿರ್ಬೋದು ಅಥವಾ ಸೈಟ್ ಲೋನು, ಕಾರ್ ಲೋನ್ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಡ್ತಾರೆ. ಅದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ಇವಾಗ ಕೆಲವೊಂದು ಜಾಗಗಳಿಗೆ ಲೋನ್ ಆಗೋದಿಲ್ಲ ಅಥವಾ ಏನೋ ನಿಮ್ಮ ಪರ್ಸ್ನಲಾಗಿ ಲೋನ್ ಆಗ್ತಿರೋದಿಲ್ಲ, ಸಿಬಿಲ್ ಸ್ಕೋರ್ ಪ್ರಾಬ್ಲಮ್, ಇಂಥದಕ್ಕೆಲ್ಲ ಲೋನ್ ಮಾಡಿಸ್ಕೊಡ್ತಾರೆ. ಅದು ಕೂಡ ಒಂದು ಬೆಸ್ಟ್ ಡೀಲಲ್ಲಿ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಿರ್ಬೋದು. ಸರ್ ನಮಸ್ತೆ ಸರ್. ಪ್ರದೀಪ್ ಸರ್ ನಮಸ್ಕಾರ. ಸೊ ತುಂಬ ಜನನು ಕಾಯ್ತಾ ಇರ್ತಾರೆ, ಏನಪ್ಪ ಯಾವ ಥರ ಹೇಳ್ತಾರೆ, ಏನು ಮಾತಾಡ್ತಾರೆ ಲೋನ್ ಬಗ್ಗೆ ಅಂತ ಕಾಯ್ತಿರೋದಿಂದ ಕಾಯ್ತಿರ್ತಾರೆ. ಇಷ್ಟು ದಿವಸ ಕಾರ್ಗಳ ಬಗ್ಗೆ ತೋರಿಸ್ತಿದ್ವಿ, ಕಾರ್ ನೋಡ್ತಾ ಇದ್ರು, ಇವತ್ತು ಮನುಷ್ಯನ ನೋಡ್ಕೊಂಡೆ ಅದ್ರ ಬಗ್ಗೆ ವಾಯ್ಸ್ ಕೇಳ್ಸಕ್ಕೆ ಬೇಜಾರಾಗ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಆಗಿ ಯಾವ ಥರ ಏನು ಯಾವ ಥರ ಲೋನ್ ಆಗುತ್ತೆ, ಏನು ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಕ್ಲೀನಾಗಿ ಡೀಟೇಲ್ಸಾಗಿ ತಿಳಿಸ್ಕೊಡಿ ಸರ್. ಸೊ ಹಾಗೆ ನಿಮ್ಮಲ್ಲಿ ಏನೇನು ಲೋನ್ಸ್ ಪ್ರೊವೈಡ್ ಮಾಡಿಕೊಡ್ತೀರಾ ಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೆ ಎಲ್ರಿಗೂ ನಮ್ಮ ವಾರಿ ಫೈನಾನ್ಷಿಯಲ್ ಸರ್ವಿಸಸ್ ಕಡೆಯಿಂದ ದೊಡ್ಡ ನಮಸ್ಕಾರ. ನಾವು ಪ್ರಾಪರ್ಟಿ ಲೋನ್ಸು ಮತ್ತು ಕಾರ್ ಲೋನ್ಸ್ ಎರಡೂ ಮಾಡ್ತೀವಿ. ಪ್ರಾಪರ್ಟಿ ಲೋನ್ಸಲ್ಲಿ ನಾವು ಮನೆ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಫ್ಲ್ಯಾಟ್ ತಗೊಳ್ಳೋದಕ್ಕೆ, ಅಥವಾ ವಿಲ್ಲಾ ಪರ್ಚೇಸ್ ಮಾಡೋದು. ಇವಾಗ ಸಪೋಸ್ ಇವಾಗ ನೀವು ಯಾವುದೋ ಒಂದು ಲೇಔಟಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೈಟ್ ಪರ್ಚೇಸ್ ಮಾಡಿ ಮನೆ ಕಟ್ತೀರಾ, ಅಂದರೆ ಕಾಂಪೋಸಿಟ್ ಲೋನ್ ಅಂತ ಕರಿತೀವಿ ನಾವು. ಓಕೆ. ಅಂತ ಆ ಥರ ಲೋನು, ಪ್ರತಿಯೊಂದು ಪ್ರಾಪರ್ಟಿಗೆ ರಿಲೇಟೆಡ್ ಯಾವುದೇ ರೀತಿ ಲೋನ್ ಇದ್ರೂ ನಾವು ಮಾಡ್ತೀವಿ, ಯಾವುದೇ ಖಾತಾ ಇದ್ರೂ ಮಾಡ್ತೀವಿ. ಓಕೆ. ಸೊ ಇವಾಗ ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳಿದ್ರೆ BDI ಸೈಟ್ಸೇ ಇರಬೇಕು. ಹೌದು. ಸೊ ನೀವು ಯಾವುದೇ ಸೈಟ್ ತೊಗೊಂಡ್ರೂ ಲೋನ್ ಮಾಡ್ಕೊಡ್ತೀರಾ? ಎಲ್ಲ ಎಲ್ಲ ಪ್ರತಿಯೊಂದು ಮಾಡ್ತೀವಿ. BDI ಸೈಟಿಂದ ಹಿಡಿದ್ಬಿಟ್ಟು ಅದು ಯಾವುದೇ ಬಿ ಖಾತಾ ಇರಲಿ, ಪಂಚಾಯತಿ ಖಾತಾ ಇರಲಿ, ಕನ್ವರ್ಷನ್ ಇರಲಿ, DC ಕನ್ವರ್ಷನ್ ಇರಲಿ, ಇಲ್ದೇ ಇರಲಿ, ಎಲ್ಲ ಥರದ್ದು ಎಲ್ಲ ಪ್ರಾಪರ್ಟಿ ನಮ್ಮ ಹತ್ರ ಎಲ್ಲ ಥರದ ಬ್ಯಾಂಕಲ್ಲೂ ಟೈಅಪ್ ಇದೆ. ಓಕೆ. ಎಕ್ಸಾಂಪಲ್ ಯಾವ ಬ್ಯಾಂಕ್ಸ್ ಅಂತ ಹೇಳ್ಬೋದು ಸರ್ ಜನಕ್ಕೊಂದು? ಈಗ ನಮಗೆ LIC ಹೌಸಿಂಗ್ ಫೈನಾನ್ಸ್ ಟೈಅಪ್ ಇದೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ, ಮತ್ತು ಟಾಟಾ ಕ್ಯಾಪಿಟಲಲ್ಲಿದೆ. ಸುಮಾರು ಈ ಥರ ಒಂದು 7-10 ಬ್ಯಾಂಕ್ ಟೈಅಪ್ ಇದೆ. ಕಸ್ಟಮರ್ ಪ್ರೊಫೈಲು, ಓಕೆ, ಮತ್ತು ಅವ್ರು ತಗೊಳ್ತಾ ಇರೋಂಥ ಪ್ರಾಪರ್ಟಿ, ಇದೆರಡು ಎಲ್ಲಿ ಫಿಟ್ ಆಗುತ್ತೆ ಆ ಬ್ಯಾಂಕಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಕಾಂಪಿಟೇಟಿವ್ ರೇಟ್ ಆಫ್ ಇಂಟ್ರೆಸ್ಟು, ಕಸ್ಟಮರ್ ಸಿಬಿಲ್ ಸ್ಕೋರಿಗೆ ತಕ್ಕನಾಗಿ ಎಲ್ಲಿ ಕಡಿಮೆ ಆಗುತ್ತೆ, ಎಲ್ಲಿ ಕರೆಕ್ಟಾಗಿ ಆ ಅವ್ರದ್ದು ಪ್ರೊಫೈಲು ಮತ್ತು ಅವ್ರದ್ದು ಪ್ರಾಪರ್ಟಿ ಸೂಟ್ ಆಗುತ್ತೆ, ಆ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡೋದೇ ನಮ್ಮ ಕೆಲಸ. ಸೊ ಇವಾಗ ನಾನೇ ಪರ್ಸ್ನಲಿಯಾಗಿ ಲೋನ್ ಮಾಡಿಸ್ಕೊತೀನಿ ಅಂತ ಎಲ್ಲೇ ಹೋದ್ರು ನಿಜವಾಗ್ಲೂ ಸರ್, ನಾನೇ ಒಂದು ಕಾರ್ ತೊಗೋಬೇಕು ಅಂತಾಗ, ಸೊ ಲೋನ್ ಮಾಡ್ಸೋಕ್ಕೆ ಅಂತ ನಾನೇ ಪರ್ಸ್ನಲಾಗಿ ಒಂದು 2-3 ಕಡೆ ವಿಚಾರಿಸಿದೆ. ಸೊ ಆಗಲ್ಲ ಬಿಡಪ್ಪ, ಏನೋ ಇಲ್ಲೋದ್ರೆ ಈ ಡಾಕ್ಯುಮೆಂಟ್ ಮಿಸ್ಸಿಂಗು, ಅಲ್ಲೋದ್ರೆ ಏನೋ ಒಂದು ಕೇಳ್ತಾರಲ್ಲ, ಅದಿರೋದಿಲ್ಲ. ಸೊ ಈ ಥರ ಆಗಿ ಬಿಡೋ, ಕಾರ್ ತೊಗೊಳೋದು ಬೇಡ ಅಥವಾ ಸೈಟ್ ತೊಗೊಳೋದು ಬೇಡ ಅಂತ ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ತೀವಿ. ಆಸೆ ಇದ್ದರೂ ತೊಗೊಳೋದಿಲ್ಲ. ಸೊ ಆ ಥರ ನಿಮ್ಮಲ್ಲಿ ಆಗಲ್ಲ. ಇಲ್ಲ, ನಮ್ಮಲ್ಲಿ ಹೇಗೆ ಅಂದರೆ, ನೀವು ಒಂದು ಪ್ರಾಪರ್ಟಿ ತೊಗೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ನಮ್ಮನ್ನು ಅಪ್ರೋಚ್ ಮಾಡಿದ್ವಿ ಅಂದರೆ, ನಿಮ್ಮ ಕಸ್ಟಮರ್ ಪ್ರೊಫೈಲಲ್ಲಿ ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ 100% ಅದನ್ನು ನಾವು ಲೋನ್ ಮಾಡಿ ಓವರ್ಲುಕ್ ಮಾಡಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಪ್ರಾಪರ್ಟಿನಲ್ಲಿ ಏನಾದರೆ ನಾನು ಮೊದಲೇ ಹೇಳಿದಾಗೆ ಎಲ್ಲ ಥರದ ಖಾತಾ ಎಲ್ಲ ಥರದಕ್ಕೂ ಪ್ರಾಪರ್ಟಿಗೂ ನಾವು ಲೋನ್ ಕೊಡ್ತೀವಿ. ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳ್ತಾ ಇದ್ರು ಕೊಡ್ತೀವಿ, ಕಮರ್ಷಿಯಲ್ ಪ್ರಾಪರ್ಟಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಕೊಡ್ತೀವಿ. ಎಲ್ಲ ಥರದ ಪ್ರಾಪರ್ಟಿಗೂ ನಾವು ಲೋನ್ ಮಾಡ್ತೀವಿ. ಸೊ ಪ್ರೊಫೈಲ್ ವೈಸು ನಾವು ಎಲ್ಲ ಥರದ ಪ್ರೊಫೈಲನ್ನು ಮಾಡ್ತೀವಿ, ಮಾಡ್ಕೊಡ್ತೀವಿ. ನೆಗೆಟಿವ್ ಇದ್ರೂ ಪರವಾಗಿಲ್ಲ. ಕೆಲವು ಬ್ಯಾಂಕಲ್ಲಿ ಹೇಳಿರ್ಬೋದು, ಈ ಪ್ರೊಫೆಷನಿಗೆ ಲೋನ್ ಆಗೋದಿಲ್ಲ, ಆ ಪ್ರೊಫೆಷನ್ ಇದ್ದರೆ ಲೋನ್ ಆಗೋದಿಲ್ಲ,
ಕೆಲವು ಬ್ಯಾಂಕ್ಗಳೆಲ್ಲ ನೆಗೆಟಿವ್ ಪ್ರೊಫೈಲ್ಗಳಂತಿದೆ, ಆ ಥರ ನೆಗೆಟಿವ್ ಪ್ರೊಫೈಲ್ ಇದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ, ಮಾಡಿಸ್ಕೊಡ್ತೀರಾ. ಸಿಬಿಲ್ ಪ್ರಾಬ್ಲಮ್ ಇದ್ರೂ ಸಿಬಿಲ್ ಪ್ರಾಬ್ಲಮ್ ಇದ್ರೂ ಸಹ ಲೋನ್ ಮಾಡಿಸ್ಕೊಡ್ತೀವಿ. ಆದರೆ ಅದ್ರ ತಕ್ಕನಾಗಿ ರೇಟ್ ಆಫ್ ಇಂಟ್ರೆಸ್ಟನ್ನು ಜಾಸ್ತಿ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ನೋಡಿ, ಇವಾಗ ನಾನು ಇವಾಗ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ, ಅಪ್ ಟು 1 lakh ಅರ್ನ್ ಮಾಡ್ತೀನಿ, ನನ್ನ ಹತ್ರ ಸ್ಯಾಲ್ರಿ ಸ್ಲಿಪ್ ಇಲ್ಲ, ನನ್ನ ಹತ್ರ ITR ಕೂಡ ಇಲ್ಲ, ಬಟ್ ದುಡ್ಮೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದಾಗ ಲೋನ್ ಹೋದಾಗ ಎರಡೂ ಕೇಳ್ತಾರೆ, ಅದು ಎರಡೂ ಇಲ್ಲ ಈಗ. ಸೊ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಕೆಲವ್ರದ್ದು, ಈ ಥರ ಇರುತ್ತೆ ಸಣ್ಣ ಪುಟ್ಟ ಏನೋ, ಇವಾಗ ಪಾನಿಪುರಿ ಅಂಗಡಿನೋ ಏನೋ ಮಾಡ್ತಾ ಇರ್ತಾರೆ, ಅವ್ರ ಸಿವಿಲ್ಲು ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ, ಸ್ಯಾಲ್ರಿ ಸ್ಲಿಪ್ ಇರೋಲ್ಲ, ಇತ್ತಾಗ ITR ಇರೋಲ್ಲ, ಈ ಥರದ್ದು ಸಮಸ್ಯೆಗಳು ತುಂಬಾ ಇದೆ ಸರ್ ಜನರ ಹತ್ರ. ಸೊ ಇದಕ್ಕೆ ಸೊಲ್ಯೂಷನ್ ಕೂಡ ಇದೆ ನಿಮ್ಮ ಹತ್ರ? 100% ಇದ್ದೇ ಇದೆ. ಯಾಕಂದರೆ ಇವಾಗ ನೋಡಿ, ಇವಾಗ ನೀವು ಹೇಳ್ದಂಗೆ ಒಬ್ಬ ಸಣ್ಣ ಪಾನಿಪುರಿ ಅಂಗಡಿಯವರೇ ಆಗಲಿ, ಯಾರಾದರೂ ಆಗಿರಲಿ, ಯಾರ ಹತ್ರನೂ ಇನ್ಕಮ್ ಪ್ರೂಫು, ಐ ಟಿ ಇರಲ್ಲ, ಸ್ಯಾಲ್ರಿ ಸ್ಲಿಪ್ ಇರಲ್ಲ, ಅಂಥ ಪ್ರೊಫೈಲ್ಗಳಿಗೆ ಯಾರೂ ಇಲ್ಲ. ಬಟ್ ಆದರೆ ಅವ್ರು ದುಡಿತಾ ಇರೋ ದುಡ್ಡೆಲ್ಲ ಅವ್ರ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇರುತ್ತೆ. ಹೌದು, ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟು ಲಾಸ್ಟ್ 1 ವರ್ಷ 2 ವರ್ಷದ್ದು, ಅದ್ರದ್ದು ಆ ಬರೀ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ ಮೇಲೇ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? ಅವ್ರು ಬ್ಯಾಂಕಿಂಗ್ ಅಂತ ಕರೀತಾರೆ, ನಮ್ಮ ಬ್ಯಾಂಕಿಂಗ್ ಟರ್ಮ್ಸಲ್ಲಿ ಬ್ಯಾಂಕಿಂಗ್ ಅಂತ ಕರಿತೀವಿ ನಾವು. 1 ವರ್ಷಕ್ಕೆ ಆವರೇಜ್ ಇಷ್ಟು ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟು ಅದರಲ್ಲಿ ನಾವು ಎಲಿಜಿಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಇದೇ ಮೇನ್ ಮುಖ್ಯ ಸರ್. ಈ ಥರದ್ರಲ್ಲೇ ತುಂಬ ಜನ ದಾಸೆಗಳೆಲ್ಲ ಕಳ್ಕೊಂಡಿರ್ತಾರೆ, ಲೋನ್ ಆಗಲ್ಲ ಬಿಡಪ್ಪ, ಲೋನ್ ಆಗಲ್ಲ ಅಂತೇಳಿ. ಸೊ ಇದೊಂದು ಆಪರ್ಚುನಿಟಿ ಕೊಟ್ಟಿರ. ಹಾಗೆ ಕಾರ್ ಲೋನ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಲೋನ್ಸು, ಹೌಸ್ ಲೋನ್ಸು, ಇದು ಯಾವ ಥರ ಇದು ಸರ್? ಕಾರ್ ಲೋನ್ ಆಗಿರ್ಬೋದು, ಯಾವ ಥರ ಪ್ರೊಸೀಜರ್ ಸರ್ ಅದು? ಆಲ್ ಓವರ್ ಕರ್ನಾಟಕ ಲೋನ್ ಆಗತ್ತಾ? ಈಗ ಪ್ರಾಪರ್ಟಿ ಆದರೆ ನಾವು ಇವಾಗ ಸದ್ಯಕ್ಕೆ ವಿತಿನ್ ಬ್ಯಾಂಗ್ಳೂರ್ ಲಿಮಿಟ್ಸಲ್ಲೇ ಮಾಡ್ತಾ ಇರೋದು. ಓಕೆ. ಕಸ್ಟಮರ್ ಇವಾಗ ಬೇರೆ ಊರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಡೋಣ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಇವಾಗ ಕಸ್ಟಮರ್ ಇವಾಗ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಅವರು ಬೇರೆ ಊರಲ್ಲಿ ಪ್ರಾಪರ್ಟಿ, ಅವ್ರದ್ದು ಮನೆ ಇದೆ, ಅವರಲ್ಲಿ ಮನೆ ಕಟ್ಟಿಸ್ಬೇಕು ಅಥವಾ ಸೈಟ್ ಇದೆ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಕಾರಣದಲ್ಲಿ ನಾವು ಕಸ್ಟಮರು ಸಿಬಿಲ್ ಸ್ಕೋರ್ ಅವ್ರ ಪ್ರೊಫೈಲ್ ಮೇಲೆ ಯಾವ ಬ್ಯಾಂಕ್ನಲ್ಲಿ ಸೂಟ್ ಆಗುತ್ತೆ ಅಲ್ಲಿ ಸರ್ವಿಸಿಂಗ್ ಬ್ರಾಂಚ್ ಇದ್ರೆ ನಾನು ಮಾಡಿಸ್ಕೊಡ್ತೀರಾ. ಸೊ ಈಗ ಸೈಟು ಬೆಂಗಳೂರಲ್ಲಿದೆ, ಅವ್ರು ವರ್ಕ್ ಮಾಡ್ತಿರೋದು ಎಲ್ಲೋ ವರ್ಕ್ ಮಾಡ್ತಿದ್ದೆ, ಯಾವುದೋ ಊರಲ್ಲಿದ್ದಾರೆ. ಸೊ ಬೆಂಗಳೂರಲ್ಲಿ ಸೈಟ್ ಇದ್ರೆ ನೀವು ಲೋನ್ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಸೊ ಇವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ, ಬೇರೆ ಊರಲ್ಲಿ ಸೈಟ್ ಇತ್ತು ಅಂತ ಹೇಳಿದರೆ, ಸೊ ನೀವು ಅಲ್ಲಿರೋ ಬ್ರಾಂಚಿಗೆ ಟ್ರೈ ಮಾಡಿ ಕನೆಕ್ಟ್ ಮಾಡೋಕೆ ಟ್ರೈ ಮಾಡಿ ಆದರೆ ಮಾಡಿಸ್ಕೊಡ್ತೀರಾ? ಈಗ ನಾವು ಯಾವ ಬ್ಯಾಂಕ್ನಲ್ಲಿ ಆ ಕಸ್ಟಮರ್ ಪ್ರೊಫೈಲು ಆಗುತ್ತೆ ಲೋನ್ ಅನ್ನೋದು ನಮಗೆ ಗೊತ್ತಿರಲ್ಲ. ಹೌದೌದೌದು ಅಲ್ವಾ? ಈಗ ಹಂಗಾಗಿ ಅವಾಗ ನಾವು ಲೋನ್ ಮಾಡಿಸೋ ಬ್ಯಾಂಕು ಅಲ್ಲಿ ಸರ್ವಿಸಿಂಗ್ ಬ್ರಾಂಚ್ ಇತ್ತು ಅಂದರೆ ಮಾಡಿಸ್ಕೊಡೋಣ. ಸೊ ಕಾರ್ ಆದರೆ ಇವಾಗ ಬೆಂಗಳೂರು ಕಾರ್ನ ಬೆಂಗಳೂರಲ್ಲಿ ನೋಡ್ತಾರೆ, ಇಷ್ಟ ಆಗಿರುತ್ತೆ. ಸೊ ಅವರು ಬೇರೆ ಊರಲ್ಲಿ ಇರ್ತಾರೆ, ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ, ಬಟ್ ಲೋನ್ ಆಗುತ್ತಾ ಸರ್? ಈಗ ಸದ್ಯಕ್ಕೆ ಇವಾಗ ನಮಗೆ ಆ ಥರ ಟೈಅಪ್ ಅನ್ನೋದು ಒಂದಿಲ್ಲ. ಓಕೆ. ಶೀಘ್ರದಲ್ಲೇ ಅದನ್ನು ಇವಾಗ ಅಳವಡಿಸ್ಕೊತೀವಿ. ಮಾಡಿಸ್ಕೊಡ್ತೀರಾ? ಸೊ ಕಾಲ್ಸ್ ಬರ್ತಾ ಇದ್ದಾಗ ನೀವು ಮಾಡಿಸ್ಕೊಡ್ತೀರಾ? ಓಕೆ. ಸೊ ಅದೇ ರೀತಿ ಇವಾಗ ಒಂದು ಇವಾಗ ನಾನೊಂದು ಸೈಟ್ ನೋಡಿನಿ, ಎಲ್ಲ ಇಷ್ಟ ಆಗಿದೆ, ನನ್ನ ಹತ್ರ ಡೌನ್ ಪೇಮೆಂಟ್ ಮಾಡೋಕ್ಕೆ 1-2 lakh ಇದೆ, ಒಂದು 15 lakh ಸೈಟಿಗಿದೆ ಅಂದರೆ ನೀವು ಅಷ್ಟು ಲೋನ್ ಮಾಡಿಸ್ಕೊಡೋದು ಯಾವ ಥರ ಇರುತ್ತೆ ಸರ್ ರೀತಿ? ಸರ್ ಇಲ್ಲ, ಈಗ ನೋಡಿ ಅದು ಹೇಳ್ಬಿಡ್ತೀನಿ. ಸೈಟ್ ಪರ್ಚೇಸ್ ಅಂತ ಬಂದಾಗ ಈಗ ನೀವು ಎಷ್ಟಕ್ಕೆ ತಗೊಳ್ತಾ ಇದ್ದೀರಾ, ಅಂದರೆ ಎಷ್ಟಕ್ಕೆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ 70-75% ವರೆಗೂ ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀರಾ? ಓಕೆ. 90-95% ಎಲ್ಲ ಲೋನ್ ಆಗೋದಿಲ್ಲ. ಹಾಗಂತ ನಿಮಗೆ ಯಾರಾದರೂ ಹೇಳಿದ್ರು ಅದು ತಪ್ಪು. 95% ಲೋನ್ ಎಲ್ಲೋ ಆಗೋದಿಲ್ಲ. ನೀವು 25% ನಿಮ್ಮ ಕಸ್ಟಮರ್ ಕಾಂಟ್ರಿಬ್ಯೂಷನ್ ಅನ್ನೋದು ಒಂದು ಇರಲೇಬೇಕು. 75% ಲೋನ್ ಆಗುತ್ತೆ. ಅದೇ ಮನೆ ಅಂತ ಬಂದಾಗ, ಮನೆ, ಅಪಾರ್ಟ್ಮೆಂಟು, ವಿಲ್ಲ, ಅದನ್ನೇನಾದ್ರೆ ಕಸ್ಟಮರ್ ತೊಗೊಳ್ತಾ ಇದ್ದಾರೆ ಅಂದರೆ 80-85% ವರೆಗೂ ಲೋನ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಎಷ್ಟಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತೆ 85 ಅಥವಾ 75 ಸೈಟ್ ಲೋನಲ್ಲಿ, ಮತ್ತು ಹೋಮ್ ಲೋನ್ ಅಥವಾ ಅಪಾರ್ಟ್ಮೆಂಟು ಹೌಸ್ ಪರ್ಚೇಸ್ ಲೋನಲ್ಲಿ, ಆ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಕಸ್ಟಮರು ಆ ಪರ್ಟಿಕ್ಯುಲರ್ ಬಿಲ್ಡರ್ಗೂ ಅಥವಾ ಅವ್ರು ಯಾರು ಎತ್ತನ ಪ್ರಾಪರ್ಟಿ ತೊಗೊಳ್ತಾ ಇದ್ದಾರೆ ಆ ಸೆಲ್ಲರ್ಗೆ ವೈಟಲ್ಲಿ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಬೇಕು. ಹೌದು. ಸೊ ಇದಾದಮೇಲೆ ಇನ್ನೊಂದು ಜನಕ್ಕೆ ಒಂದು ಟೆನ್ಷನ್ ಇರುತ್ತೆ, ಎಷ್ಟು ಪರ್ಸೆಂಟ್ ಇರುತ್ತೆ ಬಡ್ಡಿ ಅಥವಾ ಇಂಟ್ರೆಸ್ಟು, ಎಷ್ಟು ವರ್ಷ ಟೆನ್ಯೂನ್ ಇರುತ್ತೆ ಅಂತ ಸ್ವಲ್ಪ ಜನಕ್ಕೆ ಯೋಚನೆ ಇರುತ್ತೆ. ಸೊ ಲ್ಯಾಂಡಿಗೆ ಎಷ್ಟಾಗುತ್ತೆ ಅಥವಾ ಪ್ರಾಪರ್ಟೀಸಿಗೆ ಏನಾಗುತ್ತೆ ಲೋನು, ಎಷ್ಟು ಪರ್ಸೆಂಟು? ಹೋಮ್ ಲೋನ್ ಅಂತ ಬಂದಾಗ 8.5% ಇದೆ ಸರ್ ರೇಟ್ ಆಫ್ ಇಂಟ್ರೆಸ್ಟ್. 8.5% ಇವತ್ತಿಗೆ ಮಾರ್ಕೆಟಲ್ಲಿ LIC ಆಗಲಿ SBI ಆಗಲಿ ಎಲ್ಲದೂ 8.3-8.5% ಇದೆ. ಓಕೆ. ಇವಾಗ ಅಪಾರ್ಟ್ಮೆಂಟ್ ತೊಗೊತೀನಿ ಅದಕ್ಕೂ ಸೇಮ್. ಕಾರ್ ಲೋನ್ಸ್ ಆದರೆ ಸರ್? ಕಾರ್ ಲೋನಲ್ಲ ಇವಾಗ ನಿಮಗೆ
8.5% ಇಂದ ಇದೆ ಸರ್. ಹೊಸ ಕಾರಿಗೆ ಯೂಸ್ಡ್ ಆದ್ರೆ ಡಿಪೆಂಡ್, ಅದು ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 14% ಇಂದ ಶುರು ಆಗುತ್ತೆ, 17 ಅದೇ ನೀವೇ ಅದಕ್ಕೆ ಮತ್ತೆ ಬಂದಾಗ ಕಸ್ಟಮರ್ ಪ್ರೊಫೈಲ್ ನೋಡ್ತಾರೆ, ಸ್ಯಾಲರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ಇನ್ಕಮ್ ಇದೆಯಾ ಇಲ್ವಾ, ಓನ್ ಹೌಸ್ ಇದೆಯಾ ಇಲ್ವಾ, ಸಿಬಿಲ್ ಹೇಗಿದೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕಾರ್ ಲೋನ್ ಅಲ್ಲಿ ಒಂದೊಂದು ಕ್ಯಾಟಗರಿಗೂ ಒಂದೊಂದು ಲೋನು, ಒಂದೊಂದು ಟೆನ್ಯೂರ್ ಅನ್ನೋದು ಇದ್ದೇ ಇದೆ. ಸರ್, ಈಗ ಇನ್ನೊಂದು ಪ್ರಶ್ನೆ ಸರ್, ಇವಾಗ ನೀವು ಲೋನ್ ಮಾಡಿಸ್ಕೊಡ್ಬೇಕಾದ್ರೆ ಸೊ ಇಡನ್ ಚಾರ್ಜಸ್, ಇವಾಗ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು, ಈ ಥರ ಏನಾದರೂ ಚಾರ್ಜಸ್ ಇರುತ್ತಾ ಅಥವಾ ಏನು ಸರ್? ಏನು ಇಡನ್ ಚಾರ್ಜಸ್ ಏನಿರಲ್ಲ. ಇವಾಗ ನೋಡಿ, ಯಾವುದೋ ಕಸ್ಟಮರ್ ಇವಾಗ ನಿಮ್ಮ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಪ್ರೊಫೈಲ್ಗೆ ಲೋನ್ ಮಾಡಿಸ್ಕೊಟ್ವಿ, ಯಾವ ಬ್ಯಾಂಕಲ್ಲಿ ಲೋನ್ ಆಗುತ್ತೆ, ಆ ಬ್ಯಾಂಕ್ದು ಏನು ಪ್ರೊಸೆಸಿಂಗ್ ಫೀಸ್ ಇದೆ, ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಎಲ್ಲ ನೀವೇ ಆನ್ಲೈನ್ ಪೇಮೆಂಟ್ ಮಾಡೋದು ಬ್ಯಾಂಕಿಗೆ. ನೀವು ಯಾರು ನೋಡಿ, ನಾವು ಬಂದ್ಬಿಟ್ಟು ಸರ್ವಿಸ್ ಪ್ರೊವೈಡರು, ನಿಮಗೆ ನಾವು ಸೇವೆ ಮಾಡಿಕೊಡ್ತಾ ಇರೋದು ಅಷ್ಟೇ. ನಾವು ಯಾವುದು ಇಡನ್ ಚಾರ್ಜಸ್ ಏನೋ ತೊಗೊಳೋದಿಲ್ಲ. ನೀವೇನಿದೆ ಕಸ್ಟಮರ್ಗೆ ಡೈರೆಕ್ಟಾಗಿ ಬ್ಯಾಂಕಿಂದನೇ ಲಿಂಕ್ ಹೋಗುತ್ತೆ, ಪ್ರೊಸೆಸಿಂಗ್ ಫೀಸ್ ಪೇಮೆಂಟ್ ಎಲ್ಲ ನೀವೆಲ್ಲ ಡೈರೆಕ್ಟಾಗಿ ಬ್ಯಾಂಕಿಗೆನೇ ಮಾಡಬೇಕು, ಬ್ಯಾಂಕಿಗೆ ಪೇಮೆಂಟ್ ಮಾಡಬೇಕು. ಸೊ ಇಷ್ಟೊಂದೆಲ್ಲ ಲೋನ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಸೊ ಇವಾಗ ಇಲ್ಲೇ ಬೆಂಗಳೂರು ಸರೌಂಡಿಂಗ್ಸಲ್ಲೇ ಒಂದು ಹಳ್ಳಿಯಲ್ಲಿ ಸೈಟ್ ನೋಡಿನ, ಅದಕ್ಕೆ ಲೋನ್ ಆಗುತ್ತಾ? ಅದೇ, ಅದು ಪಂಚಾಯತಿಲಿ ಬರುತ್ತಾ ಯಾವ್ದು ಬರುತ್ತೆ ನೋಡಬೇಕು ಸರ್. ಯಾಕಂದರೆ ಈಗ ಕಿರಣ್ ಅವರೇ ಇದು ಹೇಳಿದಾಗೆ ಪಂಚಾಯತಿ ಬಂದರೆ ಕೆಲವು ಪಂಚಾಯತಿ ಬೆಂಗಳೂರು ಪಂಚಾಯತಿ ಸರೌಂಡಿಂಗು ಕೆಲವು ಗ್ರೀನ್ ಬೆಲ್ಟ್ ಬರುತ್ತೆ, ಕೆಲವು ಯೆಲ್ಲೋ ಬೆಲ್ಟ್ ಬರುತ್ತೆ, ಕೆಲವು ವಿತ್ ಡಿ ಸಿ ಕನ್ವರ್ಷನ್, ವಿತೌಟ್ ಡಿ ಸಿ ಕನ್ವರ್ಷನ್ನು. ದೇವನಹಳ್ಳಿ ಸೈಡ್ ನೋಡಿದ್ರೆ ಬಯಪ್ಪ ಅಪ್ರೂವಲ್ ಇರುತ್ತೆ, ಅಲ್ಲಿ ಏರ್ಪೋರ್ಟ್ ಅಥಾರಿಟಿ ಅಪ್ರೂವಲ್ ಇಲ್ದಿರ ನಾವು ಅಲ್ಲಿ ಮನೆ ಆಗಲಿ ಬಿಲ್ಡಿಂಗ್ ಆಗಲಿ ಹೈ ರೈಸ್ ಬಿಲ್ಡಿಂಗ್ ಅಂತೂ ಅಲ್ಲಿ ಮಾಡೋಕ್ಕೆ ಆಗಲ್ಲ ದೇವನಹಳ್ಳಿ ಸರೌಂಡಿಂಗ್. ಸೊ ಒಂದೊಂದು ಕಡೆ ಒಂದೊಂದು ಇದ್ದೇ ಇದೆ, ಇದ್ದೇ ಇರುತ್ತೆ. ಸೊ ಆ ಜಾಗ ತಕ್ಕಂತೆ ನೀವು ಕಾನ್ಸಂಟ್ರೇಟ್ ಮಾಡಿ ಜನಕ್ಕೆ ಒಂದು ರೆಕಮೆಂಡ್ ಮಾಡ್ತೀರಾ. ಸೊ ಅದೇ ರೀತಿ ಇವಾಗ ಲೋನ್ಸ್ ಬಗ್ಗೆ ಅಂತ ಹೇಳಿದರೆ ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿರಿ. ಸೊ ಇವಾಗ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ, ಸೊ ಪ್ರತಿಯೊಬ್ಬರಿಗೂ ಇವಾಗ ರೆಸ್ಪಾನ್ಸ್ ಮಾಡ್ಕೊತ ಸೊ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಒಂದು ಇದು ಮಾಡ್ತಿರಲ್ವ ಸರ್? ಈಗ 100% ಸರ್, ಈಗ ಒಬ್ಬರು ಕಸ್ಟಮರ್ ಬಂದರು ಅಂತ ಹೇಳಿದರೆ ಕಸ್ಟಮರಿಗೆ ಬೇಜಾರಾಗೋ ತನಕನೂ ನೀವು ಎಲ್ಲೂ ಲೋನ್ ಆಗಲಿಲ್ಲ ಅಂದರೆ ನೀವು ಮಾಡಿಸ್ಕೊಡ್ತೀರಾ? ಹೌದು, ನಮಗೆ ಈಗ ಒಂದು ರೆಫರೆನ್ಸ್, ಒಂದು ಫೋನ್ ಬಂತು ಲೋನ್ ಬೇಕು ನಮಗೆ ಈ ಥರ ಪ್ರೊಫೈಲ್ ಇದೆ ಅಂತಂದ್ಬಿಟ್ಟು, ಒಂದು ಕಸ್ಟಮರ್ ಆಗಿನೇ ಇಲ್ಲ ಸರ್ ನಾವಿನ್ನ ಪ್ರಾಪರ್ಟಿ ತಗೊಳ್ತಲ್ಲ ನಮ್ಮನ್ನು ಬಿಟ್ಬಿಡಿ ನಮಗಿನ್ನ ಫೋನ್ ಮಾಡಬೇಡಿ ಅನ್ನಬೇಕು. ನಾವು ಅವ್ರನ್ನ ಆ ರೀತಿ ಹಿಂಬಾಲಿಸ್ತೀವಿ. ಓಕೆ, ಒಟ್ಟಲ್ಲಿ ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಲೋನ್ ಆಗಬೇಕು, ಲೋನ್ ಆಗಬೇಕು. ಅದು ಪ್ರಾಪರ್ಟಿ ಲೋನ್ ಆಗಿರಲಿ, ಯಾವುದೇ ಲೋನು, ಕಾರ್ ಲೋನ್ ಆಗಿರಲಿ, ಯಾವುದೇ ಆಗಿರಲಿ, ಅವ್ರಿಗೆ ಒಳ್ಳೆನ ಒಂದು ಕಡೆ ನಮ್ಮ ಹತ್ರ ಬಂದರೆ ಒಂದು ಕೇಸನ್ನು ನಾವು ಬಿಡೋದಿಲ್ಲ. ಯಾವುದೇ ಎಲ್ಲಿ ಯಾವುದೇ ಕಸ್ಟಮರ್ನೂ ನಾವು ಇಲ್ಲ ಆಗೋದೇ ಇಲ್ಲ ಅಂತಂದ್ಬಿಟ್ಟು ನಾವು ಡಿಸಪಾಯಿಂಟ್ ಮಾಡಿ ಕಳಿಸೋದೇ ಇಲ್ಲ. ಸೊ ಡಿಸಪಾಯಿಂಟ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ, ಯಾಕಂದರೆ ಇವಾಗ ನಮಗೆ ಬೇಕು, ಹೌದು, ನಮಗೆ ಕೆಲಸ ಬೇಕು ಅಷ್ಟೇ. ಹೌದೌದು, ಸಿಂಪಲ್ ಹೇಳಬೇಕು ಅಂದ್ರೆ ನಮಗೆ ಕೆಲಸ ಬೇಕು. ನಮಗೂ ಒಂದು ಕೆಲಸ ಆದರೆ ತಾನೇ ನಾವು ಒಂದು ಎರಡು ಕಾಸು ನೋಡೋಕ್ಕಾಗುತ್ತೆ. ಹಂಗಾಗಿ ನಾವು ಎಲ್ಲಾದರೂ ಒಂದು ಕಡೆ ಆ ಲೋನ್ ಅನ್ನೋದನ್ನು ಕಸ್ಟಮರಿಗೆ ಮಾಡಿಸ್ಕೊಟ್ಟೇ ಕೊಡ್ತೀವಿ. ಅಂಟಿಲ್ ಏನ್ ಅನ್ಲೆಸ್ ಕಸ್ಟಮರು ನಮಗೆ ಬೇಡ, ಯಾವುದು ಲೋನ್ ನಾವು ನೋಡ್ತಾ ಇಲ್ಲ ಅನ್ನೋ ಒಂದು ಹೇಳೋವರೆಗೂ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಖಡಾಖಂಡಿತವಾಗಿ ಹೇಳಿದ್ದಾರೆ, ಏನು ಮುಚ್ಚು ಮರೆ ಇಲ್ದಂಗೆ ಎಲ್ಲದೂ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಏನಾದ್ರು ಲೋನ್ ಮಾಡಿಸ್ಬೇಕು, ಲೋನಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಜಸ್ಟ್ ನಿಮಗೊಂದು ರೆಫರೆನ್ಸಿಗೋಸ್ಕರ ಕಾಲ್ ಮಾಡಿದರೂ ಕೂಡ ನಿಮಗೆ ರೆಫರೆನ್ಸ್ ಕೂಡ ಕೊಡ್ತಾರೆ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಜನ ಹುಡುಕ್ತಾ ಇರ್ತಾರೆ, ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಲೋನ್ ಆಗುತ್ತೆ ಅಂತೇಳಿ. ಸೊ ಇವಾಗ ನಿಮ್ಮ ಹತ್ರನೇ ಆಗಲಿ ಡಿಸ್ಕಸ್ ಮಾಡಿದೆ ಕಾರ್ ತೊಗೊಳೋಕ್ಕೆ. ಸೊ ನಂದು ಈ ಥರ ಪ್ರಾಬ್ಲಮ್ ಇತ್ತು, ನೀವು 100% ಆಗುತ್ತಲ್ಲ ಕೆಡ್ಸ್ಕೊಬೇಡಿ ಅಂತಂದ್ರಿ. ಸೊ ಇದೇ ರೀತಿ ಜನಕ್ಕೆ ಕೂಡ ಲೋನ್ ಆಗುತ್ತೆ, ಪ್ರಾಬ್ಲಮ್ಸ್ ಇದು ಸಾಲ್ವ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.